ಬಿಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ನೀಟ್ ಕಂಪಲ್ಸರಿ ಇದೇನ ಅಂತ ಕೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಇವಾಗ ನೋಡಿ, ನಮಗೆ ಈಗ ಸದ್ಯ ನ್ಯೂಸ್ ಪ್ರಕಾರ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ನೀಟ್ ಇಲ್ಲ ಅಂದ್ರೆ ನೀವು ಅಡ್ಮಿಷನ್ ತೊಗೋಬೋದಾ ಅಂದ್ರೆ ಆನ್ಸರ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇವಾಗ ಬಿ ಎಸ್ ಸಿ ನರ್ಸಿಂಗ್ ಪ್ರೈವೇಟ್ ಕಾಲೇಜ್ ಕೂಡ ಇದ್ದಾವೆ, ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಇರುತ್ತೆ. ಫೀಸ್ ಎಷ್ಟಿರುತ್ತೆ, ಬಿ ಎಸ್ ಸಿ ನರ್ಸಿಂಗ್ ಇದೆಯೋ ಅಥವಾ ಜಿ ಎನ್ ಎಮ್ ನರ್ಸಿಂಗ್ ಇದೆಯೋ, ಯಾವ ರೀತಿ ನಿಮಗೆ ಒಂದು ಕೋರ್ಸ್ ಇವಾಗ ಟೈಮ್ ಆಗಿದ್ದಾಗೋತು, ನೀಟು ಹಾಕಿಲ್ಲ ಅಥವಾ ನೀಟ್ ಹಾಕಿದವರು ಪರವಾಗಿಲ್ಲ. ಸೊ ಒಟ್ ಹೆಂಗೆ ನೀವು ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ತೆಗೆದುಕೊಳ್ಳಬಹುದು ಅಂತ ಈ ವಿಡಿಯೋ ಕಂಪ್ಲೀಟ್ ಹೇಳ್ತೇನೆ. ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋನ ಲೈಕ್ ಕೊಡಿ. ಫಸ್ಟ್ ಲೈಕ್ ಕೊಡಿ, ಆಮೇಲೆ ನೀವು ವಿಡಿಯೋ ನೋಡಿ. ಓಕೆ, ಸೊ ವಿದ್ಯಾರ್ಥಿಗಳೇ, ಈಗ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತೀನಿ ನೋಡಿ, ನೀಟ್ ಎಕ್ಸಾಮಿನೇಷನ್ ಆ್ಯಕ್ಚುಲಿ ಇತ್ತು. ಯಾಕಂದರೆ ನಿಮಗೆ ಕೊರೋನಾ ಬ್ಯಾಚ್ ಅಂತ ಟ್ರೀಟ್ ಮಾಡ್ತಾರೆ, ಆ ಒಂದು ಕಾರಣಕ್ಕಾಗಿ ನೀಟ್ ಒಂದು ಎಕ್ಸಾಮಿನೇಷನ್ ಇರಲಿ ಅಂತ ಮಾಡಿದ್ರು. ಸೊ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಯಾರು ನೀಟ್ ಬರೆದಿಲ್ಲ ಅವರಿಗೆ ಒಂದು ಸ್ಪೆಷಲ್ ಕೌನ್ಸಿಲಿಂಗ್ ನಮ್ಮ ಕೇವ್ ಮುಖಾಂತರ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ನಾವು ನೋಡೋಣ ಯಾವ ರೀತಿ ಅಪ್ಡೇಟ್ ಬರುತ್ತೆ. ಇಲ್ಲಪ್ಪ ಅಂದರೆ ನಿಮಗೊಂದು ಒಂದು ಚಲೋ ಇನ್ನೊಂದು ಐಡಿಯಾ ಹೇಳ್ತೀನಿ ನೋಡಿ. ಸದ್ಯ ಮಟ್ಟಕ್ಕೆ ಯಾಕಂದರೆ ಇವಾಗ ಇನ್ನೂ ಟೈಮ್ ಭಾಳ ಆಗುತ್ತೆ, ಇನ್ನೂ 3 ತಿಂಗಳಾಗತ್ತೆ ರೀ ಬಿ ಎಸ್ ಸಿ ನರ್ಸಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೇಕಂದ್ರೆ. ಕೆ ಸಿ ಟಿ ಮುಗಿದು, ಆಯುಷ್ ಮುಗಿಸ್ ಎಲ್ಲ ಮುಗಿದ್ರೆ ಎಲ್ಲ ಟೈಮ್ ಹೋಗ್ಬಿಡ್ತೈತೆ. ಹಾಗಾಗಿ ನೀವು ಯಾವುದೇ ಸೈಡ್ ಒಂದು ಕಾಲೇಜ್ ಹೋದಾಗ ಸೊ ಬುಕ್ಕಿಂಗ್ ಮಾಡ್ಕೊಂಡು ಇಟ್ಕೋರಿ. ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು, ಜೆ ಎನ್ ಎಮ್ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಸಣ್ಣ ಒಂದು ಏನೋ ಒಂದು 2,000 ರೂಪಾಯಿ ಅಷ್ಟು ಲಾಸ್ ಆಗ್ಬೋದು. ಯಾಕಂದರೆ ಇವಾಗ ಕೆ ಸಿ ಟಿ ಅಲಾಟ್ ಆದರೆ ನೀವು ಜಂಪ್ ಆಗ್ಬೋದು, ಇನ್ ಕೇಸ್ ಅಲಾಟ್ ಆಗಿಲ್ಲಪ್ಪ ಅಂದರೆ ನೀವು ಅಲ್ಲೇ ಇರ್ಬೋದು ವಿದ್ಯಾರ್ಥಿಗಳೇ. ಓಕೆ, ಸೊ ಹೋ ಸತಿನೂ ಹಂಗೆ ಮಾಡಿದ್ರು ವಿದ್ಯಾರ್ಥಿಗಳು. ಸೊ ನಾನು ನಿಮಗೆ ಪ್ರೈವೇಟಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಎರಡು ಕಡೆ ಮೆಂಟೇನ್ ಮಾಡೋಣ. ಈ ಕಡೆ ಗೌರ್ಮೆಂಟ್ ಅಪ್ಲಿಕೇಶನ್ಗೂ ಕಾಯೋಣ, ಈ ಕಡೆ ಸೇಫರ್ ಝೋನಿಗೆ ಒಂದು ಕಾಲೇಜ್ ಕೂಡ ಆಯ್ಕೆ ಮಾಡ್ಕೊಂಡು ಇಟ್ಕೊಳೋಣ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ನಿಮ್ಗೆ ಪರ್ಸ್ನಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ನಮ್ಗೆ ಮಾತನಾಡ್ಬೋದು, ಪರ್ಸ್ನಲಿ ಕೂಡ ನೀವು ಮೆಸೇಜ್ ಮಾಡಿ ನಮಗೆ ಕೇಳ್ಬೋದು. ಓಕೆ, ಯಾರು ಹೊಸದಾಗಿ ನೋಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತೆ ಲೈಕ್ ಕೊಡಿ.